ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಗೆ ಬಿಗ್ ಫೈಟ್ ನಡೆಯುತ್ತಿದೆ ಅಂತ ಹೇಳಬಹುದು ಸಭೆಯೊಂದರಲ್ಲಿ ವಿ ಸೋಮಣ್ಣ ಹೆಸರು ತೇಲಿ ಬಿಟ್ಟಿದ್ದ ಸಂಸದ ಜಿ ಬಸವರಾಜು ಇದೀಗ ಮಾಜಿ ಸಂಸದ ಮುದ್ದ ಹನುಮೇಗೌಡರ ಸರತಿ ಶುರುವಾಗಿದೆ ಅಂತ ಹೇಳಬಹುದು ನಾನು ಕೂಡ ತುಮಕೂರು ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ನಾನು ಸ್ಪರ್ಧೆ ಮಾಡೋದು ಖಚಿತ ವರ್ಷಕ್ಕಿಂತ ಮೊದಲೇ ಇದೀಗ ಟಿಕೆಟ್ ಗಾಗಿ ತುಮಕೂರಿನಲ್ಲಿ ಫೈಟ್ ಶುರುವಾಗಿದೆ ಪಕ್ಷ ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ ಟಿಕೆಟ್ ಗಾಗಿ ನಾನು ತಂತ್ರ ಮಾಡಲ್ಲ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿರುವ ಮಾಜಿ ಸಂಸದ ಮುದ್ದ ಹನುಮೇಗೌಡ ಇದೀಗ ನಾನು ಕೂಡ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಂತ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇದೀಗ ಮುದ್ದೆ ಹನುಮೇಗೌಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರಾಜ್ ಕೆಎನ್ ಎನ್ಕೆಎಸ್ ಟಿವಿ 4 ತುಮಕೂರು ಯಾರಿಗೆ ಯಾಕೆ ಗೊತ್ತಿಲ್ಲ ಏನೋ ಪ್ರೀತಿ ಜಾಸ್ತಿ ಇರ್ಬೋದು ನನ್ನ ಮೇಲೆ ನಾವು ಅವರೆಲ್ಲ ಒಂದೇ ಪಕ್ಷದಲ್ಲಿದ್ದೀವಿ ಏನಿಲ್ಲ ಆ ಥರದ್ದೇನಿಲ್ಲ ಆ ಥರದ್ದು ಏನೇನು ಇಲ್ಲ ಯಾಕೆ ಹಂಗನ್ಸಿದೆ ನಿಮಗೆ ಯಾಕೆ ಹಂಗನ್ಸಿದೆ ಹೌದು ಕೊಟ್ಟಿಲ್ಲ ನಾನು ನೂರಕ್ಕೆ ನೂರು ಭಾಗ ನಾನು ನೂರಕ್ಕೆ ನೀನು ನನ್ನ ಕೇಳ್ತಾ ಇದ್ದೀರಾ ಅಲ್ಲ ನನ್ನ ಕೇಳ್ತಾ ಇದ್ದೀರಾ ನೀವು ಟೋಟ್ಲಿ ಅಲ್ಲ ನಾನೇ ಇದ್ದೀನಲ್ರಿ ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ ಬಿಜೆಪಿ ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ ಅಲ್ಲಲ್ಲ ಈಗ ಅದು ಅವರು ವೈಯಕ್ತಿಕವಾದಂಥ ನಿಲುವು ಆದರೆ ಏನಂದ್ರೆ ನಿಮ್ಮ ಪ್ರಶ್ನೆ ಏನಂದ್ರೆ ತುಮಕೂರಿನಲ್ಲಿ ಯಾರು ಪಾರ್ಲಿಮೆಂಟ್ಗೆ ನಿಲ್ಲೋ ನಿಲ್ವಾ ಅಂದಿದ್ದೆ ನನಗೆ ಭಾಳ ವಿಶ್ವಾಸ ಇದೆ ನಮ್ಮ ಪಕ್ಷ ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ ಮತ್ತು ನಾನು ತುಮಕೂರು ಜಿಲ್ಲೆಯಲ್ಲಿ ನಾನು ನನ್ನ ಜನರ ಸಂಪರ್ಕ ಹೇಗಿದೆ ಅದೆಲ್ಲನೂ ಕೂಡ ಆಧಾರವಾಗಿ ಇಟ್ಕೊಂಡು ಬೇಸ್ ವ್ಯೂವಿಂಗ್ ಫ್ರಮ್ ಎನಿ ಆ್ಯಂಗಲ್ ಯಾವುದೇ ದೃಷ್ಟಿಕೋನದಲ್ಲಾದ್ರೂ ಕೂಡ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷ ನನ್ನನ್ನು ಈ ಸತಿ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಇಲ್ಲ ಹಂಗೇನಿಲ್ಲ ನಮ್ಮ ಪಕ್ಷ ಈಗ ನೋಡಿ ನಮ್ಮ ಪಕ್ಷ ನನಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಪಕ್ಷ ನನಗೆ ಗೊತ್ತಿದೆ ಬೇಸ್ಡ್ ಆನ್ ಮೆರಿಟ್ಸ್ ಮೆರಿಟ್ ಮೇಲೆ ನನಗೆ 100% ನನಗೆ ನನ್ನನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡ್ತಾರೆ ಮುಂದೆ ಬರತಕ್ಕಂಥ ಲೋಕಸಭಾ ಏನ ಚುನಾವಣೆಯಲ್ಲಿ ಅಂತ ನನಗೆ ವಿಶ್ವಾಸ ಇದೆ ಬೈ ಚಾನ್ಸ್ ಪ್ರಶ್ನೆನೇ ಇಲ್ಲ ಇಲ್ಲಿ ತುಮಕೂರಿನಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024 ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಅದರಲ್ಲೇನು ಅನುಮಾನ ಇಲ್ಲ ಎಲ್ಲೆಲ್ಲ ಓಡಾಡೋಕ್ಕಾಗ್ತಾರಪ್ಪ ನಾನು ಅಷ್ಟು ದೊಡ್ಡ ಲೀಡ್ರ ತುಮಕೂರಿನಲ್ಲಿ ಎಂ ಪಿ ಕೆಲಸ ಮಾಡಿದ್ದೀನಿ ಜನಗಳಿಗೆ ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತು ಇಲ್ಲಿ ನಾನು ಸರ್ವಿಸ್ ಮಾಡೋದು ಸೂಕ್ತ ಒಬ್ಬ ಕಾರ್ಯಕರ್ತ ನಾನೊಬ್ಬ ಲೀಡ್ ಕಾರ್ಯಕರ್ತ ಬಿ ಜೆ ಪಿ ಪಕ್ಷದಲ್ಲಿ ನನಗೆ ಯಾವುದು ಆ ಥರದ ಪೋಸ್ಟ್ ಇಲ್ಲ ನಾನೊಬ್ಬ ಕಾರ್ಯಕರ್ತ ಗೊತ್ತಿಲ್ಲ ಅದು ಆ ಮಟ್ಟದೆಲ್ಲ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕನ್ಸಿಸ್ಟೆಂಟ್ ನಾನು ಒಂದು ಸ್ಟ್ಯಾಂಡ್ ಏನಪ್ಪ ಅಂದರೆ ನಂದು ನಾನು ಐ ಆಮ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಫ್ರಮ್ ಬಿ ಜೆ ಪಿ ದಟ್ ಈಸ್ ಮೈ ಸ್ಟ್ಯಾಂಡ್ ನಾನು ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನು ನನ್ನ ರಿಕ್ವೆಸ್ಟ್ ನನ್ನ ಮನವಿಯನ್ನು ಅವರು ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡೆ ಈಗ ಕುಣಿಗಲ್ನಲ್ಲಿ ನಿಲ್ಲಬೇಕು ಅಂತ ನಾನು ಆಕಾಂಕ್ಷೆ ಇಟ್ಕೊಂಡಿದ್ದು ನಿಜ ಅದ ನಂತರದಲ್ಲಿ ನಾನು ಅವತ್ತು ನಾನು ಸುದ್ದಿಗೋಷ್ಠಿನಲ್ಲೂ ಕೂಡ ಹೇಳಿದ್ದೀನಿ ನಾನು ಪಕ್ಷದ ನಾಯಕರುಗಳು ಕೂಡ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂತ ಅನೇಕ ವಿಚಾರಗಳು ಚರ್ಚೆ ಆಗಿರುತ್ತೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ
ನನ್ನಂತ ಜೊತೆನಲ್ಲಿ ಏನಾದರೂ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ರೆ ನಾನು ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಈಗ ನಾನು ಬಿ ಜೆ ಪಿ ಪಕ್ಷದಲ್ಲಿ ನಿಲ್ಲಕ್ಕೆ ಆಕಾಂಕ್ಷೆ ಆಗಿದ್ದೀನಿ, ಕಾಂಗ್ರೆಸ್ನಿಂದ ಆಹ್ವಾನ ಬಂದರೆ ಹೋಯ್ತೀರಾ ಅಂತ ಅನ್ನೋ ಪ್ರಶ್ನೆಗೆ ನಾನು ಹೆಂಗೆ ಉತ್ತರ ಹೇಳಿ? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಬಿ ಜೆ ಪಿ ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ. ನಾನು ಯಾರು ಬೇರೆ ಸಂಪರ್ಕಿಸಿದರೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ನಾನು ಹೆಂಗೆ ಹೇಳಿ? ಅದು ಕೇಳಂಗಿಲ್ಲ. ನಾವು ಹೇಳಂಗ ನಿಮ್ಗಿದ್ರೆ ಸಂತೋಷ, ನಮ್ಗೇನಿಲ್ಲ. ನನಗೆ ವಿಶ್ವಾಸ ಇದೆ, ತುಮಕೂರಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದರೆ ನಾನು ಖಂಡಿತವಾಗ್ಲೂ ಕೂಡ ಗೆಲುವು ಸಾಧಿಸ್ತೀನಿ ಅಂತ ವಿಶ್ವಾಸ ಇದೆ. ಇಲ್ಲ, ನಾನು ಹಂಗೆಲ್ಲಕ್ಕಾಗ್ತಾನಪ್ಪ, ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ನೀವು ಎದುರಾಳಿ ಆಗಬೇಕಾದ್ರೆ ಯಾವ ರೀತಿ ಹೆಂಗೆ ಅಸೆಸ್ ಮಾಡೋದು? ಗೊತ್ತಿಲ್ಲ, ಅಲ್ಲೇನು ನಡೀತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದಷ್ಟೇ ನಾನು ಹೇಳೋದು. ಇದ್ದಾರೆ ಇಲ್ಲೇ ತುಮಕೂರಿನಲ್ಲಿ ಭಾಳಷ್ಟು ಜನ ಅರ್ಹರು ಇದ್ದಾರೆ, ಕೇಳೋರು ಇದ್ದಾರೆ, ಜಾಸ್ತಿ ಇದ್ದಾರೆ. ಅದಾದ್ರೆ ದಟ್ ಇಸ್ ಅನ್ ಇಂಡಿಕೇಶನ್ ಬಿ ಜೆ ಪಿ ಇಸ್ ವೆರಿ ಸ್ಟ್ರಾಂಗ್. ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ, ಅದು ದೊಡ್ಡ ಮೇಲ್ಗಡೆ ಹಂತದಲ್ಲಿ ಇದೆ. ನಾನು ಆ ಮಾತು ಹೇಳೋದಿಲ್ಲ, ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದು ಬಹಳ ಪ್ರಮುಖ. ನಾನೇನು ಹೇಳ್ತೀನಿ ಅಂದರೆ, ಅಲ್ಲ, ಒಂದು ಹೊರಗಡೆ ಅಭ್ಯರ್ಥಿಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಪಕ್ಷ ನಾನು ಅಂದ್ಕೊಂಡಿರೋದು, ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನನ್ನ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇತ್ತು ಇಲ್ಲ ಇಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.